ಹಲವಾರು ಚುನಾವಣೆಗಳನ್ನು ನೋಡಿದ್ರಿ, ಈ ಚುನಾವಣಾ ಆರಂಭಕ್ಕೆ ಬಿಜೆಪಿ ಅಬ್ಬರ, ಅವರ ಆರ್ಥಿಕ ಬಲ, ಅವರು ವಿರೋಧ ಪಕ್ಷಗಳನ್ನು ಹಣಿಯುವ ರೀತಿ ಎಲ್ಲವನ್ನು ನೋಡಿದ ನಂತರ ಈ ಫಲಿತಾಂಶ ನಿರೀಕ್ಷೆ ಮಾಡಿದ್ರ? ನಾನು ಬಿಜೆಪಿ ಅಥವಾ NDA ಸರ್ಕಾರ ಮಾಡೋದಕ್ಕಾಗದೇ ಇರೋಷ್ಟು ಕಡಿಮೆ ಸಂಖ್ಯೆ ತಗೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಈಗ ಬಂದ ರಿಸಲ್ಟ್, ಇವತ್ತು ಏನು ಬರ್ತಾ ಇದೆ ಅದನ್ನು ನೋಡಿದ್ರೆ, ದೇಶದ ಜನ NDAನ ವಿಶೇಷವಾಗಿ BJPಯನ್ನು ತಿರಸ್ಕಾರ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ನಾವೆಲ್ಲ ಭಾಳ ಕಾಲ ಹೇಳ್ಕೊತಾ ಇದ್ದ, ಇದು ಬರೀ ಪಕ್ಷಗಳ ನಡುವಿನ ಹೋರಾಟ ಅಲ್ಲ, ಇದು ಭಾರತೀಯರು ಮತ್ತು ಈ ನರೇಂದ್ರ ಮೋದಿ ಅಥವಾ ಕೋಮುವಾದಿಗಳ ನಡುವಿನ, ಫ್ಯಾಸಿಸ್ಟ್ರ ನಡುವಿನ ಹೋರಾಟ ಅಂತಲೇ ನಾವೆಲ್ಲ ಕರ್ಕೋತಾ ಇದ್ವು. ಹಾಗಾಗಿ ಭಾರತ ಮತ್ತೊಮ್ಮೆ, ಹಿಂದೆ ಯಾವಾಗ ವಾಜಪೇಯಿಯವರು ಇದ್ದಾಗ ಇಂಡಿಯಾ ಶೈನಿಂಗ್ ಅಂತ ಹೇಳಿ ಮತ್ತೆ ಅವರೇ ಬಂದುಬಿಡ್ತಾರೆ ಅಂತ ದೊಡ್ಡ ಕೂಗನ್ನು ಹಬ್ಬಿಸಿದ್ರು, ಈ ಸಾರಿ ಕೂಡ ಅದೇ ರೀತಿ ಕೂಗನ್ನು ಹಬ್ಬಿಸಿದ್ರು. ಆದರೆ ಜನ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ BJP ಮಿನಿಮಮ್ ಎಲಿಜಿಬಲ್ ಸೀಟನ್ನ ಕೂಡ ತಗೊಂಡಿಲ್ಲ. ಅದು ದೇಶದ ಜನತೆಯ ದೊಡ್ಡ ಗೆಲುವು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಭಾಳ ನಿರಾಶೆ ಆಗಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಸರ್ಕಾರ ಇದ್ದಿದ್ದರಲ್ಲಿ ಒಳ್ಳೆ ಕೆಲಸ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈಗಿರೋದು ಸ್ವಲ್ಪ ಜನಪರವಾಗಿ ಅವರು ಗ್ಯಾರಂಟಿ ಯೋಜನೆಗಳ ಮೂಲಕ ಜನಗಳಿಗೆ ಹತ್ತಿರ ಹೋಗೋ ಪ್ರಯತ್ನವನ್ನು ಮಾಡಿದರು. ಆದರೂ ಇಲ್ಲಿ ಈ ಜಾತಿ ಶಕ್ತಿಗಳು ಈ ಸರ್ಕಾರದ ಒಂದು ಪ್ರಗತಿಪರ ಆಲೋಚನೆಗೆ ದೊಡ್ಡ ತಡೆಯನ್ನು ಒಡ್ಡಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಸ್ವಲ್ಪ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ನೋಡಿದ್ರೆ ಒಂದು ಸೆಟ್ ಬ್ಯಾಕ್ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಇಡಿಯಾಗಿ ದೇಶದ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ನಿಜವಾಗಲೂ ಭಾರತ ಗೆದ್ದಿದೆ, ಕೋಮುವಾದ ಸೋತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.